ನಿಮ್ಮ ಪೂಜಾ ಜಪ ತಪ ಸಾಧನ ಕಡೆಗೆ ಯಾತ್ರೆ ಅದು ಎಲ್ಲ ಫಲ ಫೈನಲಿ ಸದ್ಗುರು ದರ್ಶನ ಜ್ಞಾನಯೋಗ. ಓಕೆ, ಬೇರೆ ಯಾವುದೂ ಇಲ್ಲ. ನಿಮ್ಗೆ ಏನಾದರೂ ಬೇರೆ ಬೇರೆ ಅಲ್ಲಿ ಪುಸ್ತಕ ಓದಿದಾಗ ಪುಸ್ತಕ ಓದಿ ಏನಾದರೂ ಬೇರೆ ಕಣ್ಣಿಗೆ ಕಾಣ್ಬೋದು, ಫೈನಲಿ ಇಷ್ಟಕ್ಕೆ ಬರೋದು. ಆಯಿತಾ, ಇದನ್ನು ಸರಿಯಾಗಿ ಮಾಡಿ. ಓಕೆ, ನಿಮಗೆ ಕಡೆಗೆ ನಿಮ್ಮಲ್ಲಿ ನಿಮಗೆ ಯಾರಾದರೂ ನಿಮಗೆ ಕ್ರಾಸ್ ಮಾಡಬೇಕಂತಿದೆ ಪರವಾಗಿಲ್ಲ, ನೀವು ಮಾಡ್ಬೋದು. ಅಥವಾ ನಿಮ್ಮಲ್ಲಿ ಯಾರಾದರೂ ಇದನ್ನು ಟೀಚಿಂಗನ್ನು ನಾನು ತಗೋಬೇಕು, ವೇದಾಂತ ಟೀಚಿಂಗ್ ಅಧ್ಯಾತ್ಮ ಟೀಚಿಂಗ್ ಅಂತ ಹೇಳಿ ನಾನು ಹೇಳಿ ಅವ್ರಿಗೆ ಮಾರ್ಗದರ್ಶನ ಮಾಡ್ತೇನೆ. ಸೊ ನಿಮ್ಮಲ್ಲಿ ಯಾರಾದ್ರು ಒಂದು ಸತ್ಸಂಗ ಗ್ರೂಪ್ ಇದೆ, ಅವ್ರಿಗೆ ಯಾರಾದ್ರು ಬಂದು ಇಲ್ಲಿಂದ ಯಾರಾದ್ರು ಬಂದು ಸತ್ಸಂಗ ಮಾಡಬೇಕಂದ್ರೆ ನಮ್ಮಲ್ಲಿಂದ ಯಾರಾದರೂ ಕಳ್ಸೋಣ ಅಲ್ಲಿಗೆ, ಯಾವುದಾದ್ರು ಒಂದು ಇದನ್ನು ಗ್ರಂಥವನ್ನು ಇಟ್ಕೊಂಡು ಅಲ್ಲಿ ನಿಮ್ಮಲ್ಲಿ ಒಂದು 8-10 ಜನ ಸೇರುವಾಗಿದ್ದರೆ ಅವ್ರನ್ನ ಸತ್ಸಂಗ ಮಾಡಲಿಕ್ಕೆ ನಮ್ಮಲ್ಲಿ ಯಾರಾದರೂ ಟೀಚರ್ಸನ್ನು ಕಳಿಸ್ತೇನೆ. ಸೊ ಇಲ್ಲಿಗೆ ನಾನು ನಮ್ಮಲ್ಲಿ ಮಕ್ಕಳಿಗೆ ಭಗವದ್ಗೀತೆ ಸ್ಟಾರ್ಟ್, ಈಗ ಮುರುಳಿಯೆಲ್ಲ ಭಗವದ್ಗೀತೆ ಮಾಡ್ತಾರೆ, ಕಡೆಗೆ ರೇಖಾ ಭಗವದ್ಗೀತೆ ಮಾಡ್ತಾರೆ, ನಮ್ಮಲ್ಲಿ ಒಂದು ಭಗವದ್ಗೀತೆ ಕ್ಲಾಸ್ ಸ್ಟಾರ್ಟ್ ಮಾಡಿ ತುಂಬ ಜನ ಬಂದುಬಿಡ್ತಾರೆ, ಈಗ 25-30 ಜನ ಬರ್ತಾರೆ ಇಲ್ಲಿ ಶುರುವಾಗ್ತದೆ. ಸೊ ಹಾಗೆ ಉದ್ದೇಶ ಇದನ್ನು ಸ್ಟಾರ್ಟ್ ಮಾಡಿದ ಉದ್ದೇಶ ಏನಂದರೆ ಹೇಳ್ಬಿಡ್ತಾರೆ, ನಮ್ಮ ದೇಶದಲ್ಲಿ ಸನಾತನ ನಮ್ಮ ದೇಶದಲ್ಲಿ ಆಧ್ಯಾತ್ಮ ಜ್ಞಾನ ಅನ್ನೋದು ಎಲ್ಲ ಮಕ್ಕಳಿಗೆ ಬಂದಿತ್ತು ಯಾವಿನ ಕಾಲದಲ್ಲಿ, ಹಿಂದೆ. ಆಧ್ಯಾತ್ಮ ಜ್ಞಾನ ಮಕ್ಕಳಿಗೆ ಸಹಜವಾಗಿ ಸರಳವಾಗಿತ್ತು. ಅದು ಈ ಮುಸ್ಲಿಮ್ಸು ಕ್ರಿಶ್ಚಿಯನ್ಸು ಬಂದಮೇಲೆ ಎಲ್ಲ ಗುರುಗಳೆಲ್ಲ ನಾಶ ಆಗಿಬಿಟ್ಟು. ಓಕೆ, ಸೊ ಅಜ್ಞಾನ ಬಂದ್ಬಿಡ್ತು. ಆತ್ಮಜ್ಞಾನ ಭಾಳ ಕಷ್ಟದ ಏನಲ್ಲ, ಭಾಳ ಸುಲಭದ್ದು, ಎಲ್ರಿಗೂ ಇತ್ತದು. ನಿಮಗೊಂದು ಮದಲಸ ಅಂತ ಒಬ್ಬಳು ವೀಡಿಯೋ ಕಳಿಸಿದ್ದೆ, ನೋಡಿದ್ರೆ ನನಗೆ ಗೊತ್ತಿಲ್ಲ ಮಕ್ಕಳದ್ದು, ಮಕ್ಕಳಿಗೆ ಮಗುವಿಗೆ ಆ ಸಣ್ಣ ಮಗು ತೊಟ್ಟಿಲ್ದಿರುವಾಗ ಆತ್ಮಜ್ಞಾನ ಹೇಳ್ಕೊಡ್ತೀನಿ. ನೀವೆಲ್ಲ ನಮಗೆ ಏಜ್ ಆದಮೇಲೆ ಮುದುಕ ಆದಮೇಲೆ ಹೇಳ್ಕೊಳ್ಬೋದು, ಪರಿಸ್ಥಿತಿ ಬಂದುಬಿಟ್ಟಿದೆ. ಆಯ್ತಾ, ಅದು ಯಾಕೆ ಬಂದಿದ್ರೆ ಗುರುಕುಲಗಳು ನಾಶ ಅದು. ಇದಕ್ಕೆ ನಾನು ಇದು ಮಾಡಿದ್ದೀನಿ ಅಂದರೆ ಮನೆ ಮನೆಗಳು ಗುರುಕುಲ ಆಗಬೇಕು ಅಂತ, ಘರ್ ಘರ್ ಗುರುಕುಲ ಅಂತ. ಅದಕ್ಕೆ ನನ್ನ ಹೆಸರು 3G ಅಂತ, ಅವಾಗ 4G ಬಂದಿರಲ್ಲ ಇನ್ನು, ಘರ್ ಘರ್ ಗುರುಕುಲ ಅಂತ. ಸೊ ಹಾಗೆ ನಿಧಾನವಾಗಿ ಒಂದೊಂದು ಮನೆಗಳಿದ್ದೆಲ್ಲ ಸುತ್ತಮುತ್ತ ಗುರುಕುಲಗಳು ಬೆಳೀತಿದ್ದಾವೆ. ನಾವೇನು ಭಾಳ ಫೋರ್ಸ್ ಮಾಡಿ ಇದಾಗ್ತಿಲ್ಲ, ನ್ಯಾಚುರಲಾಗಿ ಸಹಜವಾಗಿ ಅದು ಬೆಳೀತದೆ. ಸೊ ಉದ್ದೇಶ ಏನಂದರೆ ಅಷ್ಟು ಚೆನ್ನಾಗ ಅಥವಾ ಅಷ್ಟೊಂದಿಗೆ ಆತ್ಮಜ್ಞಾನವನ್ನು ಸುಲಭವಾಗಿ ಸರಳವಾಗಿ ಹೇಳ್ಕೊಡೋ ಉದ್ದೇಶ. ಅದಕ್ಕೆ ರೆಕಾರ್ಡಿಂಗ್ ಮಾಡಿಟ್ಟಿದ್ದೇನೆ, ಅದನ್ನು ಯಾರಾದ್ರು ಕೇಳಿಕೊಂಡು ಅವ್ರು ಮಾಡ್ಕೋಬೋದು. ಸೊ ಉದ್ದೇಶ ಏನಂದರೆ ಇದೇನು ಸೀಕ್ರೆಟ್ ಇಲ್ಲ, ಕಡೆಗೆ ಕೆಲವು ಇದರಲ್ಲಿ ಭಾಳ ಸೀಕ್ರೆಟ್ ಇದೆ. ಓಕೆ, ನೀವು ಆ ಯೋಗ ಮಾಡಿದರೆ ಇದರ ಸೀಕ್ರೆಟು, ಇದನ್ನು ಗುರುಗಳು ಹೇಳ್ಕೊಡ್ತಾರೆ, ಅದೊಂದು ಸೀಕ್ರೆಟ್ ಇನ್ಸ್ಟಿಟ್ಯೂಷನ್ ಅವೆಲ್ಲ ಅಂಥವು ಕೆಲವು ಸಿಕ್ಕಾಕೋಬೇಡಿ. ಅವೆಲ್ಲ ಯಾವುದೂ ಇಲ್ಲ, ಆಧ್ಯಾತ್ಮ ಸುಲಭ ಸರಳ, ವೇದಾಂತವೇ ಅದಕ್ಕೆ ದಾರಿ. ಸೊ ಇದಕ್ಕೆ ನಿಮಗೆಲ್ಲ ಇದಕ್ಕೆ ಈ ಕ್ಲಾಸಿಗೆ ಆತ್ಮದರ್ಶನ ಅಂತ ಹೇಳು. ನಿಮಗೆ ನಿಮಗೆಲ್ಲ ನಾನು ಕರೆಯೋದು ಆತ್ಮಜ್ಯೋತಿ ಅಂತ, ಲೈಟ್ ಆಫ್ ದ ಸೆಲ್ಫ್ ಅಂತ. ಅದನ್ನು ನೀವೇ ಆತ್ಮದ ಬೆಳಕು, ಅದೇ ಆತ್ಮ. ಇನ್ನೇನು ಆತ್ಮ ನೀವು ಹುಡ್ಕೋಗಿಲ್ಲ, ಆತ್ಮ ಅನಾತ್ಮ ಏನಿದೆ ತಪ್ಪಾಗಿ ತಿಳ್ಕೊಂಡ್ರೆ ಕಳ್ಕೊಬೇಕಷ್ಟೇ ಅಷ್ಟೇ. ಸೊ ಅದಕ್ಕೋಸ್ಕರ ಎಲ್ರಿಗೊಂದು ದೀಪ ಕೊಡ್ತೀನಿ ಆತ್ಮಜ್ಯೋತಿ ಅಂತ. ಏನು ಆಶೀರ್ವಾದ ಮಾಡ್ತೀರೋ ಗುರುಜಿ ಇವತ್ತು, ಅದರಲ್ಲಿ ಬಹುಪಾಲು ಮೋಷನ್ ಕೊಡಿ ಅವ್ರ ಮೂಲಕ. ಜೋ ಅಸತೋಮ ಸದ್ಗಮಯ ತಮಸೋಮ ಜ್ಯೋತಿರ್ಗಮಯ ಮೃತ್ಯೋರ್ಮ ಅಮೃತಂ ಗಮಯ. ಓಂ ಶಾಂತಿ ಶಾಂತಿ ಶಾಂತಿ. ಅಸತೋ ಮಾ ಸದ್ಗಮಯ ತಮಸೋ ಮಾ ಜ್ಯೋತಿರ್ಗಮಯ ಮೃತ್ಯೋರ್ಮಾ ಅಮೃತಂ ಗಮಯ. ಓಂ ಶಾಂತಿ ಶಾಂತಿ ಶಾಂತಿ. ಅಸತೋ ಮಾ ಸದ್ಗಮಯ ಸದ್ಗಮಯ ತಮಸೋ ಮಾ ತಮಸೋ ಮಾ ಜ್ಯೋತಿರ್ಗಮಯ ಜ್ಯೋತಿರ್ಗಮಯ ಮೃತ್ಯೋರ್ಮಾ ಮೃತ್ಯೋರ್ಮಾ ಅಮೃತಂ ಗಮಯ ಅಮೃತಂ ಗಮಯ. ಓಂ ಶಾಂತಿ ಶಾಂತಿ ಶಾಂತಿ. ಓಂ ಶಾಂತಿ ಶಾಂತಿ ಶಾಂತಿ. ಅಸತೋ ಮಾ ಸದ್ಗಮಯ ಸದ್ಗಮಯ ತಮಸೋ ಮಾ ತಮಸೋ ಮಾ ಜ್ಯೋತಿರ್ಗಮಯ ಜ್ಯೋತಿರ್ಗಮಯ ಮೃತ್ಯೋರ್ಮಾ ಮೃತ್ಯೋರ್ಮಾ ಅಮೃತಂ ಗಮಯ ಅಮೃತಂ ಗಮಯ. ಓಂ ಶಾಂತಿ ಶಾಂತಿ ಶಾಂತಿ. ಓಂ ಶಾಂತಿ ಶಾಂತಿ ಶಾಂತಿ. ಅಸತೋ ಮಾ ಅಸತೋ ಮಾ ಸದ್ಗಮಯ ಸದ್ಗಮಯ.
ತಮಸೋಮಾ ಜ್ಯೋತಿರ್ಗಮಯ ಜ್ಯೋತಿರ್ಗಮಯ ಮೃತ್ಯೋರ್ಮಾ ಮೃತ್ಯೋರ್ಮಾ ಅಮೃತಂ ಗಮಯ ಅಮೃತಂ ಗಮಯ. ಓಂ ಶಾಂತಿ ಶಾಂತಿ ಶಾಂತಿಃ. ಓಂ ಶಾಂತಿ ಶಾಂತಿ ಶಾಂತಿಃ. ಲೋಕಾಃ ಸಮಸ್ತಾಃ ಲೋಕಾಃ ಸಮಸ್ತಾಃ ಸುಖಿನೋ ಭವಂತು ಸುಖಿನೋ ಭವಂತು. ಹರಿಃ ಓಂ ಹರಿಃ ಓಂ ಶ್ರೀ ಗುರುಭ್ಯೋ ನಮಃ ಶ್ರೀ ಗುರುಭ್ಯೋ ನಮಃ ಹರಿಃ ಓಂ ಹರಿಃ ಓಂ. ಈ ಕ್ಲಾಸನ್ನು ಕ್ಲಾಸಿಗೆ ಬಂದ ಎಲ್ಲರಿಗೂ ಇದೇ ಜನ್ಮದಲ್ಲಿ ಜೀವನ್ಮುಕ್ತಿ ಆಗುತ್ತೆ. ಓಕೆ, ನಿಮಗೆ ಎಲ್ಲ ಯಾವ ಸಾಧನೆ ಇಲ್ಲ, ಇಷ್ಟೇ ಈ ಸಾಧನೆಯಿಂದ ನಿಮಗೆ ಪ್ರತಿಯೊಬ್ಬರೂ ಜೀವನ್ಮುಕ್ತರಾಗಿರ್ತಾರೆ. ಇದನ್ನು ಶ್ರವಣ ಮನನ ನಿಧಿಧ್ಯಾಸ ಮಾಡ್ತಾ ಮಾಡ್ತಾ ಜೀವನ್ಮುಕ್ತಿ. ಇನ್ನೇನೋ ಯಾವುದೇದೋ ಇದಕ್ಕೆ ಆಶೆಗೆ ಹೋಗ್ಬಿಡಿ, ಅದು ಯಾವುದು ಸಿದ್ಧಿಗಳು ಇಲ್ಲ, ಆ ಸಿದ್ಧಿ ಸಿದ್ಧಿ ಪವಾಡ ಅದರಗಳೆಲ್ಲ ಹಿಂದೆಲ್ಲ ಹೋಗ್ಬಿಡಿ. ಶುದ್ಧ ಜ್ಞಾನ ಮುಕ್ತಿ ಅಷ್ಟೇ ಫೋಕಸ್. ಇಲ್ಲ ಬನ್ನಿ, ಇಲ್ಲ ಇಲ್ಲ ಹೇರಿ ಟೇಕ್ ಹಿಯರ್.